ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಮೆಥಡು, ಒಂದ್ಸಲ ಫಾಲೋ ಮಾಡಿ ನೋಡಿ. ನಾನು ಕೊನೆಗೆ ಒಂದು ಪದಾರ್ಥ ಹಾಕ್ತೀನಿ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ಸಾರು. ನೋಡಿ, ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಹೋಳಿಗೆಗೆ, ಅದರದ್ದೆಲ್ಲ ನೀರು ಬಸ್ಕೋತೀವಲ್ಲ, ಇದು ಕಟ್ಟು. ಈ ಕಟ್ಟಿಂದ ಹೋಳಿಗೆ ಸಾರು ಮಾಡೋದು ನಾವು. ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟೌವ್ ಹಚ್ಚಿಬಿಟ್ಟು ಒಂದು ಬಾಣಲಿ ಇಟ್ಟು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೊಂಚೂರು ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೀವು ಇದನ್ನು. ನೋಡಿ, ಇದು ಫ್ರೈ ಆಗ್ತಾ ಇದೆ ಇವಾಗ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೈ ಫ್ಲೇಮ್ ಇಟ್ಬಿಟ್ರೆ ಸೀದ್ ಬಿಡುತ್ತೆ, ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನಾವು ಇದನ್ನು. ನೋಡಿ, ನಾನೊಂದು 15 ಕಾಳು ತೊಗೊಂಡಿದ್ದೀನಿ, ಮೆಂತ್ಯ ಕಾಳು ಅಷ್ಟೇ. ನೋಡಿ, ಇವಾಗ ನಾನು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 15 ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಗುಮ್ಟೂರಾದರೆ ನೀವು ಸ್ವಲ್ಪ ಕಡಿಮೆ ತೊಗೊಳ್ಳಿ, ಖಾರ ಜಾಸ್ತಿ ಇರುತ್ತೆ. ಇದನ್ನು ಮುರಿದ್ರೆ ಮುರಿಬೇಕು, ಆ ಥರ ಫ್ರೈ ಮಾಡ್ಕೋಬೇಕು ನಾವು ಇದನ್ನು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದನ್ನು. ಈ ಥರ ನೀಟಾಗಿ ಸ್ವಲ್ಪ ಒಂದು 2-3 ಅನಿಯಷ್ಟು ಆಯಿಲ್ ಹಾಕಿ ಹುರ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಜೀರಿಗೆನೇ ಇಂಪಾರ್ಟೆಂಟು ಹೋಳಿಗೆ ಸಾರಿಗೆ. ನೀವು ಎಷ್ಟು ಜೀರಿಗೆ ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಸಾರು. ಒಂದೆರಡು ಸ್ಪೂನ್ ತನಕ ಹಾಕ್ಕೋಬೋದು ಜೀರಿಗೆ ಕಾಳನ್ನು. ನೋಡಿ, ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನು. ಕರ್ಬೇವು ಒಂದು 15 ಎಲೆ ಇದೆ, ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಅದೊಂದು 4 ಸ್ಪೂನಷ್ಟಿದೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ನಾನು. ಒಣ ಕೊಬ್ಬರಿನೂ ಸೇರಿಸ್ಕೋಬೇಕು ಹೋಳಿಗೆ ಸಾರಿಗೆ. ನೋಡಿ, ಇಲ್ಲಿ ಗಸಗಸೆ ಒಂದು 1/2 ಸ್ಪೂನಷ್ಟು ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು. ನೀಟಾಗಿ ಫ್ರೈ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಗಸಗಸೆ. ಮತ್ತು ಟೊಮೊಟೊ ಒಂದು ಉದ್ದುದ್ದು ಕಟ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ. ನಿಮಗೆ ಈ ಸಾಂಬಾರು ಹೋಳಿಗೆ ಸಾರು ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 1 ಸ್ಪೂನಷ್ಟು ಕೊತ್ತಂಬರಿ ಕಾಳು ಹುರ್ಕೋತಾ ಇದ್ದೀನಿ ನಾನು. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಅಷ್ಟೇ. ನೋಡಿ, ಇದು ಇವಾಗೆಲ್ಲ ರೆಡಿಯಾಗಿದೆ. ಕೊಬ್ಬರಿ, ಕರಿಬೇವು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಗಸಗಸೆ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕು. ಟೊಮೊಟೊ ನೋಡಿ, ಟೊಮೊಟೊ ಫ್ರೈ ಆಗಿದೆ ಇವಾಗ. ಟೊಮೊಟೊನು ಮಿಕ್ಸಿ ಮಾಡೋಕ್ಕೆ ಹಾಕ್ತೀನಿ ನಾನು. ಹುಣಸೆ ಹುಳಿನೂ ಆ್ಯಡ್ ಮಾಡ್ತೀನಿ. ನೋಡಿ, ಇಲ್ಲಿ ಈ ಥರ ಹುರ್ಕೊಂಡಿದ್ದೀನಿ ನೋಡಿ ನಾನು. ಮುರಿದ್ರೆ ಈ ಥರ ಮುರಿಬೇಕು ಇದು. ಆ ಥರ ಫ್ರೈ ಮಾಡ್ಕೋಬೇಕು ಒಣಮೆಣಸಿನ್ಕಾಯಿನ. ಫಸ್ಟು ಒಣಮೆಣಸಿನ್ಕಾಯಿನ ಪೌಡರ್ ಮಾಡ್ಕೊಂಬಿಡೋಣ. ಎಲ್ಲದ್ರ ಜೊತೆಗೆ ಹಾಕಿದ್ರೆ ಅದು ನೀಟಾಗಿ ಪೌಡರ್ ಆಗೋಲ್ಲ, ಅದಕ್ಕೇ. ನೋಡಿ, ಇದು ಇವಾಗ ಆಗಿದೆ. ಇವಾಗ ಇದಿಷ್ಟೂ ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊತೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಫುಲ್ಲು ಸಣ್ಣ ಇರಬೇಕದು. ಆ ಥರ ಮಾಡ್ಕೊಳ್ಳಿ ಮಿಕ್ಸಿನ. ನೋಡಿ, ಇವಾಗ ಸ್ಟೌವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನಷ್ಟು ಆಯಿಲು ಮತ್ತು 1-2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ ಸಾರು. ಎಣ್ಣೆ ಚೆನ್ನಾಗಿ ಕಾಯುತ್ತಲ್ಲ, ಆವಾಗ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ. ಇದು ಚಟಪಟ ಸಿಡಿಬೇಕು, ಆ ಥರ ಕಾದಿರಬೇಕು ಎಣ್ಣೆ, ಆವಾಗ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವು, 1-2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೀವು. ಈ ಥರ ನೋಡಿ, ಫ್ರೈ ಆಗಬೇಕು ಫುಲ್ಲು. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರ್ತೀನಲ್ಲ ಮಸಾಲ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಎಣ್ಣೆ ಕಾದಿರುತ್ತಲ್ಲ ಆವಾಗೆ ಹಾಕಬೇಕು, ಚೆನ್ನಾಗಿ ಘಮ ಬರುತ್ತೆ. ಮತ್ತು ಇದು ಹಸಿ ವಾಸನೆ ಹೋಗೋ ತನಕ ಒಂದು 5-10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದನ್ನು. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಒಂದು 10 ನಿಮಿಷ ಫ್ರೈ ಮಾಡಿ ಸಾಕು. ನೋಡಿ, ಇದು ಇವಾಗ ಆಗಿದೆ. ಮತ್ತು ನಾನೀಗ ನೋಡಿ, ಬೇಳೆ ಬಸ್ದಿಟ್ಕೊಂಡಿರ್ತೀನಲ್ಲ ನೀರು, ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೇ. ನೋಡಿ, ಎಷ್ಟಿದೆ ಬೇಳೆದು ನೀರು. ನೀವು ಸಾರು ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೋಬೇಕು, ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹೋಳಿಗೆ ಸಾರು ಸ್ವಲ್ಪ ನೀರಿದ್ದರೆ ಚೆನ್ನಾಗೆ. ನೋಡಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ಹುಳಿ ನೆನೆಸಿಟ್ಟಿದ್ದೆ ಹಾಕ್ತಾ ಇದ್ದೀನಿ. 1/2 ಸ್ಪೂನು ಅರಿಶಿನ, 1 ಸ್ಪೂನಷ್ಟು ದೊಡ್ಡ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹೋಳಿಗೆ ಸಾರಿಗೆ, ಯಾಕೆಂದರೆ ಹೋಳಿಗೆ ಸಾರು ನೀರಿದ್ದರೆ ಚೆನ್ನಾಗಿರುತ್ತೆ, ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಇದು ಮಿಕ್ಸಿ ಮಾಡಿರ್ತೀನಲ್ಲ ಅದ್ರದ್ದು ನೀರು ತೊಳೆದು ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸಾರಿಗೆ. ಇದು ನೀವು ಹೋಳಿಗೆ ಸಾರು ಎಷ್ಟು ಕುದಿಸ್ತೀರೋ ಅಷ್ಟು ಚೆನ್ನಾಗಾಗುತ್ತೆ. ಚೆನ್ನಾಗಿ ಕುದಿಬೇಕಿದು, ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 1/2 ಗಂಟೆನಾದ್ರು ಕುದಿಬೇಕು ಹೋಳಿಗೆ ಸಾರು, ಆವಾಗಲೇ ಹೋಳಿಗೆ ಸಾರು ಟೇಸ್ಟ್ ಬರೋದು. ನೋಡಿ, ನಾನು ಕೊನೆಗೆ ಆ್ಯಡ್ ಮಾಡ್ತೀನಿ ಅಂದನಲ್ಲ, ಹೂರ್ಣ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ. ಹೂರ್ಣ ಹಾಕೋದ್ರಿಂದ ಹೋಳಿಗೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಈ ಮೆಥಡ್ನ ಫಾಲೋ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.